ಯಾಕೋ ಮರಿ ಓದೋ ಈ ವಯಸ್ಸಲ್ಲಿ ದುಡಿಯೋಕೋಚ್ ಯಾಕೋ ನಿನಗೆ? ಮನೆಯಲ್ಲಿ ತುಂಬಾ ಕಷ್ಟ ಇದೆ ಮೇಡಮ್, ಅದಕ್ಕೆ ನಮ್ಮಪ್ಪ ನನ್ನ ಹೊಡೆದು ಕೆಲಸ ಕಳಿಸಿದ್ದಾರೆ. ಶೇ, ಇಂಥ ಅಪ್ಪಂದ್ರು ಇರ್ತಾರ? ರೇ, ಇಷ್ಟು ದಿನನೇ ಕಟ್ಟಕ್ಕಾಗಲಿಲ್ಲ, ಇನ್ನೊಂದು ವಾರದಲ್ಲಿ ಕಟ್ಬಿಡ್ತೀನಿ ಅಂತ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದೀರಾ? ನನ್ನ ಮಗ ಇರೋ ಧೈರ್ಯದ ಮೇಲೆ ಸರ್. ಸುಮ್ಮನೆ ನನ್ನ ತಲೆ ತಿಂದ್ರ ಕೆಲ್ಸಕ್ಕೆ ಹೋಗು. ಅಪ್ಪನ್ಗೆ ನನ್ನ ದುಡಿಮೆ ಮಾತ್ರ ಬೇಕು, ನಾನ್ ಬೇಡ. ಅಪ್ಪ ಹಂಗ್ ಮಾಡ್ತಿದೆ ಅಂದ್ರೆ ನೀನು ಹಂಗೆ ಮಾಡ್ತಾ ಇದೀಯಲ್ಲಮ್ಮ. ಏಯ್, ಈಗ ಹೋಗ್ತೀಯಾ ಇಲ್ಲ ಈ ಬಟ್ಟೆ ಬಡ್ದಂಗ ನಿನ್ನು ಬಡಿಲ? ಸುಮ್ಮನೆ ನನ್ನ ಮಾತು ಕೇಳೋ, ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ ಸರ್. 200-300 ರೂಪಾಯಿಗಲ್ಲ ಸರ್, 1000 ರೂಪಾಯಿ ತಗೋತಾರೆ. ಪ್ರೈಮರಿ ಟೀಶರ್ಟ್ ಸರ್ 2000 ರೂಪಾಯಿ, ಬರಿ 1000 ರೂಪಾಯಿಗೆ ಸರ್. ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಸರ್, ಲಾಸ್ಟ್ ಪೀಸ್, ಲಾಸ್ಟ್ ಪೀಸ್, ಲಾಸ್ಟ್ ಪೀಸ್. ಎಲ್ಲೂ ಹರ್ದಿಲ್ವಾ? ಹಾಗಾದ್ರೆ ಬೇಡಪ್ಪ. ಏನು? ನೀ ಅಪ್ಪನ ಕಾಲ್ ಮಾಡು, ನಾ ಮಾತಾಡ್ತೀನಿ. ಅಪ್ಪ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಕ್ಕ, ಈ ಟೀ ಶರ್ಟ್ ಮಾರಿದ್ರೆ ಅವ್ರು ನನ್ನ ಜೊತೆ ಮಾತಾಡೋದು. ನಮ್ಮಪ್ಪ ನನ್ನ ಕೈ ಎತ್ತಿ ಹೊಡೆದಿದ್ದು ಅವತ್ತೇ ಫಸ್ಟು. ಒಂದು ಕೈ ನೋಡೇ ಬಿಡೋಣ ಅಂತ ಅಕ್ಕ ಬಟ್ಟೆನ ಮಾರಕ್ಕೆ ಹೊರಟೆ, ಆದರೆ ಹಿಂಗೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.